ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ಮೈಸೂರು ಜಿಲ್ಲೆ ಮೈಸೂರು ತಾಲೂಕಲ್ಲ ಸರ್, ಮೈಸೂರು ತಾಲೂಕು ಗೋಪಾಲಪುರ ಗ್ರಾಮದಲ್ಲಿದ್ದೀರಿ. ಚಂದ್ರಕಾಂತ್ ಅಂತ ಸರ್ ಇದು. ಇವರು ನಿಜವಾಗ್ಲೂ ನಾನು ಒಂದ್ಸರಿ ಕೈ ಮುಗಿತೇನಪ್ಪ ಅವರಿಗೆ ಸರ್. ನಮಸ್ಕಾರ. ಈ ರೀತಿ ಮನಸ್ಪೂರ್ವಕ ಯಾವ ವಿಡಿಯೋದಲ್ಲೂ ಕೈ ಮುಗಿಲ್ಲ, ಒಂದು 250 ವಿಡಿಯೋದು. ಏನಕ್ಕೆ ಮಾಡ್ತಿದ್ದೆ ನಾನು? ಒಬ್ಬ ಮನುಷ್ಯನೇ ನೋಡಿ, ಅಲ್ಲಿಂದ ಇಲ್ಲಿ ಬಂದು ನಾವು ಒಟ್ಟಿಸ್ಕೊಂಡು ನಮ್ಮನ್ನ ಅಲ್ಲಿ ಮೇನ್ ರೋಡಿಗೆ ಬಂದು ಸ್ವಾಗತ ಮಾಡಿ ತಿನ್ನಕ್ಕೆ ಫುಡ್ಡು ಮತ್ತು ನೀರು ಕೊಟ್ಟಿಲ್ಲ ಸರ್. ಬಟ್ಟೆ ಹಸಿವಾದ್ರೆ ಅದಿಷ್ಟು ಕೊಟ್ಟಿರಲ್ಲ. ನಿಜವಾಗ್ಲೂ ಎಲ್ಲೂ ಹ್ಯೂಮನ್ ಬೀಯಿಂಗ್ ಅಂದ್ರೆ ತಪ್ಪಾಗ್ಲಾರ್ದು. ಇವರು ಒಂದು ಗುಣ ನಡತೆಯ ಬಗ್ಗೆ ಹೇಳಿದ್ದಷ್ಟೇ. ಈಗ ನಮ್ಮ ರೈತ ಬಾಂಧವರಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗೋಣ ಸರ್. ಏನಾಗುತ್ತೆ ಅಂದ್ರೆ, ನೀವೆರಡು ಮಾತಾಡ್ತೀರಾ ಸರ್, ಮಾತಾಡೋದಾದ್ರೆ ಮಾತಾಡಿ ಇಂಜಿನಿಯರ್ ಆಗಿ. ಇಲ್ಲ, ಗೊತ್ತಾಗ್ತದೆ ವಿವತ್ ನಿಮ್ಮ ಥರನೇ ಇರೋರಿಗೆ ನಮ್ಮ ತಲುಪಕ್ಬಿಟ್ರೆ ಬೇರೆಯವ್ರಿಗೆ ಬೇಡ ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಅಷ್ಟೇ ಸರ್. ನಾನು ಚಂದ್ರಕಾಂತ್ ಅಂತ, 40 ವರ್ಷ ಎ ಆಗಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿ ಲಾಸ್ಟ್ ಮೇ ರಿಟೈರ್ ಆದೆ. ರಿಟೈರ್ ಅಂತ ನಾನು ಸುಮಾರು ಒಂದು 16 ಪ್ರಾಜೆಕ್ಟ್ಗಳು ಇಟ್ಕೊಂಡಿದ್ದೆ ಯಾವ ಥರದ್ದು ಮಾಡೋಣ ಅಂತ. ನನಗೆ ಅಲ್ಟಿಮೇಟಾಗಿ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ನನ್ನ ಜ್ಞಾನ ಇರೋದ್ರಿಂದ, ಶುಂಠಿ ಬೆಳೆಗಾರ ಜೊತೆ ನಾನು ಹೊಡೆದಾಡೋದ್ರಿಂದ, ಅವ್ರ ಜೊತೆ ಕಾಲ ಕಳೆದಿರೋದ್ರಿಂದ ಇದನ್ನೇ ಮಾಡೋಣ ಅಂತ ಕಂಡು ಬಂದೆ. ಸೊ ಮಾಡಿರೋದು ನನಗೆ ತೃಪ್ತಿ ತಂದಿದೆ. ಸೊ ನಿಮ್ಮ ಗೈಡೆನ್ಸ್ ಬಯಸ್ತಾ ಇದ್ದೀನಿ. ಮಾಡ್ತೀನಿ ಸರ್. ನನಗೆ ಈಗ ಭಾಳಷ್ಟು ನಿಮಗೆ ಲಾಟ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಎಕ್ಸ್ಪೀರಿಯೆನ್ಸ್ ಹ್ಯಾಂಡು. ನಾನು ಹೇಳಿದೆ ಈ 60 ವರ್ಷ ಆದರೆ ನಿಮ್ಮ ಥರನೇ ನಾನು ಆ್ಯಕ್ಟಿವ್ ಆಗಿರ್ಬೇಕು ಸರ್ ಅಂತ ನಾನು ಹೇಳಿದೆ. ಅವರಿಗೆ ಏನಿಲ್ಲ, ನಿಮ್ಮ ಎನರ್ಜಿ ಹೆಂಗಿದೆ. ಬಟ್ ನನ್ನನ್ನೇ ಚೂಸ್ ಮಾಡೋದು ಕಾರಣ ಏನು ಸರ್? ನಾನು ನಿಮ್ಮ ವೀಡಿಯೋಗಳು ನೋಡ್ತಾನೆ ಇದ್ದೆ ಸರ್, ನೋಡಿದೆ, ಖುಷಿ ಅನಿಸ್ತು. ನೀವು ಅಷ್ಟು ಏನು ಮುಚ್ಚುಮರೆ ಇಲ್ದೇ ಎಲ್ಲರೂ ಗಮನಕ್ಕೆಲ್ಲ ತರ್ತೀರಿ. ಅದನ್ನ ನೀವು ವಿವರಿಸೋ ರೀತಿ ಇದೆಯಲ್ಲ, ಎಂಥ ಸಾಮಾನ್ಯ ವ್ಯಕ್ತಿಗೂ ಅದು ಅರ್ಥ ಆಗುತ್ತೆ. 4-5 ಸಲ ವಿಡಿಯೋ ನಿಮ್ಮದು ನೋಡಿದ್ರೆ ಆ ಬೆಳೆಯಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನು ನಾವು ನೋಡಿದ್ರೂ 1000 ರೈತರು ಹೇಳಿದ್ರಪ್ಪ ಹೀಗಿರ್ಬೋದು ಅಂತ ಅನ್ನುವಷ್ಟು ಮಟ್ಟಿಗೆ ಅರಿವು ಬರ್ತದೆ. ಸೊ ಅದನ್ನು ಇನ್ನು ಇದ್ರ ಬಗ್ಗೆ ನಿಮ್ಮ ಮತ್ತೆ ಕೇಳಿದ್ರೆ ಒಳ್ಳೆ ಮಾರ್ಗದರ್ಶನ ಸಿಗ್ತದೆ ಅಂದ್ರೆ ನಿಮ್ಮನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಯಾಕಂದರೆ ಈ ಮಾತನ್ನು ಕೇಳೋಕ್ಕೆ ನನಗಿಂತ ಹೆಚ್ಚು ಜ್ಞಾನಿಗಳಿದ್ದಾರೆ. ನಮ್ಮ ಕೆಲವು ಹಾಳು ಮಾಡೋರು ಇದಾರೆ, ಎಲ್ಲರೂ ಇದಾರೆ. ಹಂಗಿದ್ದಾಗೆ ನಾವ್ ಯಾವ ಮಟ್ಟದಲ್ಲಿ ಅಂತ ನಮಗೆ ಗೊತ್ತಾಗಲ್ಲ, ನೋಡರಿ ಮಾತ್ರ ಗೊತ್ತಾಗ. ವಿವರಿಸೋ ರೀತಿ ಇದೆಯಲ್ಲ, ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗುವಷ್ಟು ಮಟ್ಟಿಗೆ ವಿವರಿಸ್ತೀರಿ, ತೋರಿಸ್ತೀರಿ, ಫೀಲ್ಡ್ ವಿಸಿಟ್ ಹಾಕಿರ್ತೀರಿ, ಪ್ರಾಕ್ಟಿಕಲ್ ನಾಲೆಜ್ ಅಲ್ಲಿ ಬರ್ತಾ ಇದೆ. ಅದನ್ನ ಪ್ರತಿ ವೀಡಿಯೋ ನಾನು ಹೇಳಿ ನೋಡ್ಕೊಂಡಿದ್ದೀನಿ. ಬೆಡ್ ಮಾಡೋದು ಅಲ್ಲಿಂದ ಇಟ್ಕೊಂಡು ಎಲ್ಲ ನೋಡ್ಕೊಬಂದಿದ್ದೀನಿ, ಅದೇ ಥರ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನಿಮ್ಮನ್ನೇ ಚೂಸ್ ಮಾಡ್ಕೊಂಡು ನಿಮ್ಮ ಒಳ್ಳೆ ಸರ್. ನನಗೆ ಅಂದರೆ ನೋಡಿ, ನಾನು ನಿನ್ನೆ ಹೇಳಿದ್ನಲ್ಲ ಸರ್, ಚಿಕ್ಕಮಗಳೂರು, ಬೇಲೂರು, ಹಳೆಬೀಡು, ಚಂದ್ರಪಟ್ಟಣ, ಪಿರಿಯಾಪಟ್ಟಣ, ಹುಣಸೂರು, ಕುಶಾಲನಗರ ಎಲ್ಲ ಅಡ್ಡಾಡ್ಕೊಂಡು ಲಾಸ್ಟ್ ಡಿಸ್ಟ್ರಿಕ್ಷನ್ ನೀ ಕಳೆದ 3-4 ತಿಂಗಳಿಂದ ಬರಬೇಕು ಬರಬೇಕು ಅಂದ್ರೆ ಅವಾಗೇ ಅದು ನಾವು ಮನಸ್ಸಲ್ಲಿ ನೋಡಿರೋದು. ಬಟ್ ನಿಮ್ದು ಒಂದೇ ನೋಡೋಕ್ಕೆ ನಂಗೆ ಅಲ್ಲಿಂದ ಅಲ್ಲಿ ಬರ್ತಾರೆ ಅಂದ್ರೆ ನಾನು, ಆದರೆ ದೇವ್ರ ಅದ್ರ ಮಧ್ಯೆ ಇವೆಲ್ಲ ನನಗೆ ಕಸ್ಟಮರ್ ಸಿಕ್ಬಿಟ್ರೆ ಹಂಗಾಗಿ ನಾನು ಬಂದೆ. ಬಟ್ ನಾನು ಕಾಲೇಜ್ ಲೆಕ್ಚರ್ ಆದಾಗ ಸರ್ ಮನಸ್ಪೂರ್ವಕ ಹೇಳ್ತೀನಿ, ವಿತೌಟ್ ಟ್ಯೂಷನ್ನು ಎಮ್ ಎಸ್ ಸಿ ಬಿ ಎಸ್ ಸಿ ಹುಡುಗರಿಗೆ ಪಾಠ ಮಾಡಿದೆ, ಪಿ ಯು ಸಿ ಹುಡುಗರಿಗೆ ಮಾಡಿದ್ದೀನಿ. ವಿತೌಟ್ ಟ್ಯೂಷನ್ 100 ತಗೊಂಡಿದ್ದೆ. ನಾನು ಯಾವಾಗಲೂ ಬಿಲೋ 35% ತೊಗೊಳ್ತಾ ಇದ್ರಲ್ಲ ಅವರಿಗೆ ವಿಶೇಷ ಕಾಳಜಿ ತೊಗೊಂಡಿದ್ದೆ. ಯಾಕಂದರೆ ರ್ಯಾಂಕ್ ಬರೋ, ನಾನು ಓದಿದ್ರು ಪಾಠ ಪಾಸ್ ಆಗ್ತಾನೆ, ಪಾಠ ಮಾಡಿದ್ರು ಪಾಸ್ ಆಗ್ತಾನೆ, ನಿಮ್ಗೆ ಗೊತ್ತಿರ್ತದೆ. ಪಾಪ ಫೇಲ್ ಆಗ ಏನು ಮಾಡ್ಬೇಕು ಸರ್, ನಮ್ಮ ಮೇಲೇ ಡಿಪೆಂಡ್ ಆಗಿರ್ತಾನೆ. ಅಂಥವರಿಗೆ ನಾನು ಮಾಡ್ತಿದ್ದೆ. ಇದ್ರ ಹಿನ್ನೆಲೆ ಇದು, ಯಾಕೆ ರೈತರಿಗೆ ನಾನು ನೀಟಾಗಿ ಎಂತರಿಗೆ ಅರ್ಥ ಆಗಬೇಕಂತ ಪದ ಬಳಸಿದ್ರಲ್ಲ, ಅದು ಹಿನ್ನೆಲೆ ಅದು. ಅಲ್ಲೇನು ಕಲ್ತಿದ್ದೀನಿ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇಲ್ಲಿ ಅಲ್ಲಿ ಗಂಟೆಗಳ ಟೈಮಿಂಗ್ಸ್ ಇರ್ತೈತಿ, ಇಲ್ಲಿ 6 ನಿಮಿಷದಾಗ ಎಲ್ಲದೂ ನನಗೆ ಹೇಳೋಕ್ಕಾಗಲ್ಲ. ಅದೊಂದು ಬೇಜಾರು ಅನ್ಸತ್ ಬಿಟ್ರೆ ಮತ್ತೆ ಯೂಟ್ಯೂಬ್ ಅಲ್ಲಿ ಇದೆಯಲ್ಲ ಸರ್, ಅಪ್ಲೋಡ್ ಮಾಡ್ತಾ ಇರ್ತೀರಿ, ಅದನ್ನ ಒಂದಲ್ಲ ಎರಡಲ್ಲ ಮೂರು ಆಯ್ತು ಸರ್. ನೋಡಿ ಸರ್, ಇಲ್ಲಿ ಯಜಮಾನ್ರೆ ಹೆಸರೇನಂದ್ರಿ? ಕೃಷ್ಣೇಗೌಡ. ಕೃಷ್ಣೇಗೌಡ್ರೆ, ಈ ಎಲೆ ಸುಡ್ತಾ ಇತ್ತಲ್ಲ ಈ ಕಲರ್, ಇದು ಇಲ್ಲಿ ಚುಕ್ಕಿ ಆಗಿತ್ತು ನೋಡಿ, ಈ ಚುಕ್ಕಿ ಇದು, ಇದು ರೋಗದ ಲಕ್ಷಣ. ಇದು ಹುಳ ತಿಂದಿದ್ದು ನಿಮಗೆ ಗೊತ್ತಾಗ್ತದೆ. ಇದು ಕೆರೆ ತಿಂದ್ರೆ ಮಿಡತೆ ಇರ್ತದೆ ನೋಡಿ, ಇಲ್ಲಿ ಮಿಡತೆ ತಿಂದಿದ್ದು, ಹುಳ ಅಲ್ಲ ಮಿಡತೆ, ಜಿಟ್ಟೆ ಸಂಬಂಧಪಟ್ಟಿದ್ದು ಹರ್ತವಲ್ಲ, ಶಿವನ್ ಕುದುರೆ ಅದೇ ಅಂತೀವಲ್ಲ ಅದು ತಿಂದಿದೆ. ಇದು ಹುಳ ಇರ್ತದೆ ಇದ್ರೊಳಗೆ, ಸುಳಿ ಹುಳ ಕೆಲಸ ಇರುತ್ತೆ, ಒಳಗಡೆ ಇರ್ತದೆ, ಹಿಂಗಿರುತ್ತೆ ನೋಡಿ. ಇಲ್ಲಿ ಚೆನ್ನಾಗಿ ಕಾಣ್ತದೆ ಈ ಕಲರ್ ಆತ ಅಂದ್ಕೊಳ್ಳೆ ಸಾಹೇಬ್ರಿಗೆ ಹೇಳ್ಬಿಡ್ಬೇಕು ನೀವು ಸರ್, ಇದು ಚೇಂಜಸ್ ಆಗೈತೆ, ಇದಕ್ಕೆ ಔಷಧಿ ಕೊಡ್ಬೇಕಂತ. ಯಾಕಂದ್ರೆ ಇಡೀ ದಿನ ನೀವು ಹೊಲ ನೋಡ್ತೀರಿ, ಅವರು ಏನು ಮಾಡ್ತಾರೆ ಮೇನ್ ಅಷ್ಟೇ ನೋಡ್ಕೊಂಡು ಹೋಗ್ತಾರೆ. ಪ್ರತಿದಿನ ಏನು ಮಾಡ್ತಾರೆ, ನೀವು ಕೇರಳ ಜೊತೆ ಪಳಗಿರ ಅಂದ್ರೆ ನಾನು ಹೇಳೋಂಥದ್ದು ಏನಿಲ್ಲ, ನಿಮ್ಮ ಕೆಲಸನೇ ಇದು. ಈ ರೀತಿ ಕಲರ್ ಆಗಿತ್ತು ಅಂದರೆ ಇದು ರೋಗ, ಇದು ಇದು ರೋಗ, ಇದು ಈ ಕಲರ್ ಆಗಿರೋದು ನೋಡಿ, ಇದು ರೋಗ, ಇದು ಇದು ಕೀಟ ತಿಂದು ಇಂಜೆಕ್ಟ್ ಆಗಿ ಇದು ರೋಗ ಬಂದಿರೋದು, ಇದು ಕೀಟದಿಂದನೂ ರೋಗಗಳು ಬರ್ತವೆ, ಅದು ಚುಚ್ಚಿದಾಗ ಉಳಿತ ನೋಡಿ, ಇದು ರೋಗ ಇದು, ಇದು ಸರ್ ಇದು ಬ್ಲಾಸ್ಟ್ ಡಿಸೀಸ್ ಅಂತ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಇದು. ಇದು ಹಳದಿ ಕಲರ್ ಆಗಿತ್ತಂದ್ರೆ ಆಹಾರದ ಕೊರತೆ ಆಗಿರ್ತದೆ, ನಿಮ್ಗೆ ಈಸಿ ಗೊತ್ತಾಗ್ತದೆ. ಇದು ಮಣ್ಣು ಚೆನ್ನಾಗಿರುತ್ತೆ. ನೆಕ್ಸ್ಟು
ಇಲ್ಲಿ ನೋಡಿ ಇಲ್ಲಿ ಕಾಂಡ ಇತ್ತಲ್ಲ ಇಲ್ಲಿ, ಈ ಕಾಂಡ ಎಲ್ಲ ಡ್ಯಾಮೇಜ್ ಆಗೈತಪ್ಪ. ಈಗ ಇದು ಇಲ್ಲಿ ಕಾಣುತ್ತಲ್ಲ, ಇದು ಕಾಂಡ ನೋಡಿ ಇಲ್ಲಿ. ಸರ್ ನಿಮ್ಮ ಲಕ್ ಭಾಳ ಚೆನ್ನಾಗಿತ್ತಂದ್ರೆ ದೇವರು ನಿಮ್ಮ ಮನಸ್ಸು ಇದ್ದಂಗೆ ದೇವರು ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರ್ತದೆ. ನೋಡಿ ಎಷ್ಟು ಮೊಳಕೆ ಬಂದಿದ್ದಾವಿಲ್ಲಲ್ವಾ ನೋಡಿ, 1, 2, 3, 4, 5, 6 ಇದು 7, 8, 9 ಇದಾವೆ. ಎಷ್ಟು ತಿಂಗಳು ಸರ್ ಇದು? ಒಂಬತ್ತು ತಿಂಗಳು ಅಂದರೆ 9 ಮರಿ ಇದಾವೆ ಅಂತಂದರೆ ಒಂದು ತಿಂಗಳಿಗೆ ಅಂದರೆ ಇದು ನಿಮ್ಮ ಎಕ್ಸ್ಪೆಕ್ಟೇಷನ್ಕಿಂತ ಹೆಚ್ಚು ಚೆನ್ನಾಗಿ ಮೊಳಕೆ ಬಂದೈತಿ. ಮೊಳಕೆ ಅಂದರೆ ನಮ್ದು ಏನಾಯ್ತು ಅಂದರೆ ನೀರು ಹಂಗೆ ಕೊಟ್ಕೊಂಡು ಬಂದ್ಬಿಟ್ಟು. ಹ್ಞೂ ಆಯ್ತು, ಆಮೇಲೆ ಮಾತಾಡೋಣ. ಇದು ನೋಡಿ ಸರ್, ಇದು ಕಾಂಡ ಐತಲ್ಲ ಚಂದ್ರಕಾಂತ್ ಸರ್, ಈ ಕಾಂಡನೂ ಹಿಂಗಿರಬಾರ್ದು. ಇದು ರೋಗನೇ ಇದೆ, ಇಲ್ಲಿ ಹೆಂಗೆ ರೋಗ ಐತಲ್ಲ ಇದು ಹಿಂಗೆ ರೋಗ ಇರ್ತದೆ. ಈ ಕಲರೇ ಇರಬೇಕು ಈ ಕಲರ್. ಹಾಂ, ಇವು ಯಾವ್ದಾರ ಒಂದಕ್ಕೆ ರೋಗ ಬಂತು ಅಂದರೆ ಇದಕ್ಕೂ ತಗಲಿರ್ತದೆ ನೋಡಿ. ಈ ಕಾಂಡದ ರೋಗ ಇಲ್ಲೈತೆ, ಇಲ್ಲೂ ಕೂಡ ಐತೆ ನೋಡಿ ರೋಗ ರೋಗ ಅಲ್ವಾ. ಎಲೆ ಹಿಂಗೆ ಈ ಕಲರ್ ಆಗಿತ್ತು ಅಂದರೆ ಔಷಧಿ ಹೊಡಿಲೇಬೇಕು, ಶಿಲೀಂದ್ರನಾಶಕ ಫಂಗಿಸೈಡ್ ಹೊಡಿಬೇಕಾಗ್ತದೆ. ಯಾವ ಫಂಗಿಸೈಡ್ ಹೊಡಿಬೇಕು ಅನ್ನೋದು ಈ ರೋಗದ ಆಧಾರದ ಮೇಲೆ ನಾವು ಡಿಪೆಂಡ್ ಮಾಡ್ಬೇಕಾಗತ್ತೆ. ಇಷ್ಟಿದ್ರೆ ಒಂದು ರೋಗ, ಇದಕ್ಕೆ ಯಾವ ಹೊಡಿಬೇಕು ಅನ್ನೋ ಗೊತ್ತಾಗ್ತದೆ. ಇದು ನೋಡಿ ಇದು ಭಾಳ ಐತಿ, ಇದೀಗ ಭಾಳ ಇದ್ರೆ ಯಾವ್ದು ಹೊಡಿಬೇಕು ಅಂತ ನಾವು ಇದೇ ಹೇಳ್ತೈತಿ. ನಮಗೆ ಯಾವ್ದು ಕೊಡಪ್ಪ ಅನ್ನೋದು ಅದು ಹೇಳ್ತದೆ, ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಬೇಕು. ಮತ್ತೆ ಇದೆಲ್ಲ ಅದೇ ಕೊಳೆ ರೋಗನೇ ಇದು. ಇದು ಎಷ್ಟೇ ನೋಡಿ, ಒಂದು ರೋಗ, ಇನ್ನೊಂದು ಹುಳ, ಇನ್ನೊಂದು ಆಹಾರದ ಕೊರತೆ. ಆಹಾರದ ಕೊರತೆ ಅಂದ್ರೆ ಹಳದಿ ಕಲರ್ ಬರ್ತದಲ್ಲ, ಬಿಳಿ ಬಿಳಿ ಬರ್ತದಲ್ಲ, ಅದು ಫುಡ್ ಸರಿಯಾಗಿಲ್ಲ ಅಂತ. ನೀವು ಅವ್ರ ಜೊತೆ ಬೆಳಿತಿದ್ರಲ್ಲ ಕೇರಳ ಜೊತೆಗೆ, ಫುಡ್ ಕಡಿಮೆ ಆದಾಗ ಏನು ಗೊಬ್ಬರ ಹಾಕ್ತಿದ್ರಿ? ಅದು ಅವರು ತರವರಿ ಕತ್ತಿರ್ತಾರೆ, ಅವರು ಕವರಲ್ಲಿ ನಮಗೆ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರಲ್ಲ, ಅವ್ರು ನಮ್ಗೆ ಹೇಳಕ್ಕಲ್ಲ. ಈ 19 ಮೂಟ ಗೊಬ್ಬರ ಹಾಕ್ತಿದ್ರ ಅದೇ ಇವೆಲ್ಲ ನಂಗೆ ಗೊತ್ತು ಕೇರಳದವ್ರ ಹೆಂಗ್ ಬೆಳೀತಿದ್ರೆ. ಯಾಕಂದ್ರೆ ಅವ್ರ ಜೊತೆಗೆ ಒಂದು ವರ್ಷ ಒಡನಾಟ ಜಾಸ್ತಿ ಅವರು ಗೊಬ್ಬರ ಕೊಡ್ತಿದ್ರು. ಹೈಟ್ ಹೈಟ್ ಬಂದಿಲ್ಲ ಅಂದ್ರೆ ಕೊಡ್ತಾರ ಅವರು. ಡ್ರಿಂಕಿಂಗ್ ಅಂದ್ರೆ ಮೂರ್ ತರ ಪುಡಿತತ್ತಿದ್ರು. ಆಮೇಲೆ ಮೂರ್ ತರ ಆದ್ರೆ ಇದು ಸಿಎನ್, ಆಮೇಲೆ ಈರೆನು ಬೆಸ್ಕೋತಿದ್ರು, ಆಮೇಲೆ ಇನ್ನೊಂದು ಪುಡಿ ಅದೇ ಆ ಪುಡಿನು ಬೆಸ್ಕೊಂಡು ಡ್ರಮ್ಗೆ ತಂದು ಹಾಕಿ ಮಾಡ್ತಿದ್ರು. ನನಗೆ ಒಂದು ವರ್ಷ ಅವ್ರ ಹತ್ರ ಒಡನಾಟ ಇದೆ ಹೇಳಿ, 700-300 ಎಕರೆ ನಮ್ಮ ಹೊಲದಲ್ಲೇ ಹಾಕಿದ್ರು ನಮ್ಮ ಸರೌಂಡಿಂಗ್ ಎಲ್ಲ. ಅವ್ರು ಜಸ್ಟ್ ಅಂಗಡಿ ಮಾಡಿದ್ದೆ ನಾನು, ಅವಾಗೆಲ್ಲ ಗೊತ್ತಾಯ್ತು ನನಗೆ. ಅವರು ಡ್ರಿಂಕಿಂಗ್ ಮಾಡ್ತಿದ್ರು. ಅವರು ಡ್ರಿಂಕಿಂಗ್ ಮಾಡೋದ್ರಿಂದ ನನಗೇನಿಸುತ್ತೆ ಅಂದರೆ ಟೆಕ್ನಿಕಲ್ ಗೊತ್ತಿರಲ್ಲ, ಅವ್ರು ತಂತಾರೆ ಮಾಡ್ತಾರೆ. ಬಟ್ ಅದೇ ಕೇರಳದವರು 11 ನಾನು ಕೊಟ್ಟಿದ್ದೆ ಇಂತಿಂಥ ಗೆಡ್ಡೆ, ಅವ್ರು ಸಾಹೇಬ್ ನೋಡಿರ್ಬೇಕು ವಿಡಿಯೋ, ಆ ವಿಡಿಯೋ ನೋಡ್ಕೊಂಬಂದು ನನ್ನ ಹತ್ರ ಬರ್ತಾರೆ ಅವ್ರು. ಹಿಂಗೆ ಬೆಳೆದ್ರೂ ನಾವು ಹಿಂಗೆ ಬೆಳೆಯೋಕ್ಕಾಗಿಲ್ಲಲ್ಲ ಅಂತ. ಹಂಗೆ ಇರ್ತದೆ ಇರಲ್ಲ ಅಂತಲ್ಲ, ಬಟ್ ಅವ್ರು ಏನಪ್ಪ ಟೆಕ್ನಿಕಲ್ ಸರಿ ತಿಳ್ಕೊಂಡಿರಲ್ಲ. ಇದ್ದ ಮಟ್ಟಿ ಎಲ್ಲರಿಗಿಂತ ಚೆನ್ನಾಗಿ ಬೆಳೆಯೋದಕ್ಕೆ ಏನು ಬೇಕು ಎಲ್ಲ ಪೂರ್ವಕ ಇರ್ತದೆ. 19 ಗೊಬ್ಬರ ಸಾಹೇಬ್ರೆ ಯಾಕೆ ಹಾಕ್ತಾರಂದ್ರೆ, ಇವ್ರಿ ಯಾವುದೇ ಗೊಬ್ಬರ ತೊಗೊಂಡ್ರೆ ಡಿ ಎ ಪಿ ತಗೊಂಡ್ರೆ 18 ಇರ್ತದೆ, 20-20 ತೊಗೊಂಡ್ರೆ 20% ಇರ್ತದೆ. 19-19 ಸಾರಜನಕ ರಂಜಕ ಪೊಟಾಷ್ 3 ಸಿಕ್ಕಿರುತ್ತೆ. ಇವರೇ ಪ್ರಮಾಣ 19% ಇರೋದ್ರೆ ಹೈಟ್ ಬೇಗ ಬೆಳೀತದೆ. ನೈಟ್ರೋಜನ್, ಹಾಂ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಬೆಳೀತದೆ. ಹಿಂಗೆ ನಾವು ಅದ್ರ ಸಮಸ್ಯೆ ತಕ್ಕಂತನೇ ಮಾಡ್ಬೇಕು. ಈ ಭಾಳ ಹುಳುಗಳಿದ್ರೆ ಏನು ಮಾಡ್ತಾರೆ ಅಂದರೆ, ಅವರು 450 ಪ್ಲಸ್ ಸೇಫರ್ ತೊಗೊಳ್ತಾರೆ. ಭಾಳಷ್ಟು ಹುಳುಗಳಿದ್ರೆ ಕಡಿಮೆ ಹುಳುಗಳಿದ್ರೆ ಏನು ಮಾಡ್ತಾರೆ, ಕಡಿಮೆ ಪ್ರಮಾಣ ತಗೊಂಡು ಹೊಡಿತಾರೆ. ಅದು ಆ ಪರಿಸ್ಥಿತಿ ನೋಡಿ ಡಿಪೆಂಡ್ ಮಾಡ್ಬೇಕು. ಅವ್ರು ಆದರೂ ಹಿಂಗೆ ಮಾಡೋದು, ಬಟ್ ಅವ್ರು ಇವನ್ನೆಲ್ಲ ತಿಳಿಸಿ ಹೇಳಕ್ಕೆ ಹೋಗಲ್ಲ. ಈ ಬೇರೆಯವ್ರು ಯಾರಿಗಾರ ಕೇರಳದವ್ರು ಕೇಳಿದ್ರೆ ಔಷಧಿ ಕೇಳಿದ್ರೆ ಹೇಳ್ತಾರೆ, ಬಟ್ ರಿಸಲ್ಟ್ ಬರಲ್ಲ ಅಂತ ಜನ ಅವ್ರಿಗೆ ಬೈತಾರೆ. ಅವ್ರು ಹೇಳಿ ತಗೊಬಂದು ಹೊಡೆಯಲ್ಲ. ಅವಾಗ ಅವ್ರಿಗೆ ಯಾಕೆ ಬೇಕು ಪರಿಸ್ಥಿತಿ ಅಂತ ಅದಕ್ಕೆ ಹೇಳಲ್ಲ. ಮತ್ತೆ ಇರೋದೆಲ್ಲ ಪ್ರಾಡಕ್ಟ್ನ ಸುಟ್ಟಾಕ್ತಾರೆ. ಪಾಪ ಹೇಳಬಾರ್ದು ಅಂತೆಲ್ಲ ನಮ್ಮ ಜನ ಹೆಂಗದಾರ ಅಂದ್ರೆ, ಕೆಲವು ಜನಗಳು ಹೇಳ್ದಾನ ಎಲ್ಲರಲ್ಲ, ಅವ್ರದೇ ತಗೊಂಡು ಅವ್ರಿಗೆ ಬಾರಿಸೋ ಜನಗಳು ಇದಾರೆ. ನಾವು ಬಂದಿರೋ ಶುಂಠಿ ಬೆಳೆ ರಿಸ್ಕ್ ಹಾಕೋಬೇಕು ಅಂತ ಹೇಳಲ್ಲ. ಯಾಕಂದ್ರೆ 1 ಅವ್ರ ಜೊತೆ ನನ್ನ ಒಡನಾಟ ಇತ್ತು. ಯಾಕಂದ್ರೆ ಈ ಫೀಲ್ಡಲ್ಲಿ ನಾನು ಬೇರೆ ಆಳವಾಗಿ ಇಳಿಬೇಕಂದ್ರೆ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ಹಂಗೆ ಆಗಿತ್ತು ನೋಡಿ, ಹಿಂಗೆಲ್ಲ ಆಗುತ್ತೆ ಇದು ರೋಗ. ಆಮೇಲೆ ಇವರ ಹಿಂಗೆಲ್ಲ ಮುಳ್ಳಿ ಮುಳ್ತಲ್ಲ ಹಿಂಗೆಲ್ಲ ಕೆಲಸತ್ತೆ ನೋಡಿ, ಇದು ಮುಳ್ಳಿತ್ತಲ್ಲ ಇದು ಆಹಾರ ಕೊರತೆ ರೋಗ ಅಲ್ಲ, ತಾಮ್ರದ ಸತ್ವ ಇದಕ್ಕೆ ಸಿಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲ ಮುಳ್ತದೆ. ಕಾಪರ್ ಸಿಗ್ಲಿಲ್ಲ ಅಂತ ಅಂದ್ರೆ ಹಿಂಗೆ ಒಂದೊಂದು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಲಕ್ಷಣ ಗಿಡಗಳ ಮೇಲೆ ಇರ್ತದ. ಅದೆಲ್ಲ ಗೊತ್ತಾಗ್ತದೆ ನೋಡಿ, ಇದು ಎಲ್ಲ ರೋಗ ಇದೆ, ಇದು ಫುಡ್ ಅಲ್ಲ ಇದು, ಇದು ರೋಗ. ಹಿಂಗೆ ಆದಾಗ ನೀವು ಔಷಧಿ ಕೊಡ್ಲೇಬೇಕು. ಫುಡ್ ಡಲಿ ಕೀಟ ಬಾಧೆ ಐತೆ, ಎಲ್ಲ ಕೆರ್ತಿನ ಇರ್ತದೆ. ನೆಕ್ಸ್ಟ್ ಭಾಳ ಚೆನ್ನಾಗಿದೆ ಸರ್, ಇದ್ರಾಗ ಹುಳನೇ ಜಾಸ್ತಿ ಇದೆ. ಹುಳ ಜಾಸ್ತಿ ನೋಡಿ, ಇದು ಹಚ್ಚಿಟ್ಟೆ ಹಾರ್ತಲ್ಲ ಎಲ್ಲ ಗಿಟ್ಟೆ ಹಾರ್ತಲ್ಲ, ಇದೆಲ್ಲ ಎಲ್ಲ ಕೆರೆತಿರ್ತೀನಿ. ಆಮೇಲೆ ಈ ಗಿಡಕ್ಕೆ ಇದೇನಪ್ಪ ಇದು, ಇದು ಎಲೆ 1, 2, 3 ಇದಾವಲ್ಲ,
ಇದು ಇದು ಹಕ್ಕಿ ಅಂತ ಇಟ್ಕೊಳ ನಾವು. ಈ ಹಕ್ಕಿಗೆ ಇವು ರೆಕ್ಕೆ ಇದ್ದಂಗೆ. ಇವು ಈ ರೆಕ್ಕೆ ಸರಿ ಇತ್ತು ಅಂದರೆ ಎಷ್ಟು ಬೇಕಾದ್ರೆ ಹಾರ್ತದೆ ಹಕ್ಕಿ. ಹಂಗೆ ಈ ರೆಕ್ಕೆ ಚೆನ್ನಾಗಿತ್ತು, ಈ ಗರಿ ಎಲ್ಲ ಚೆನ್ನಾಗಿದ್ದು ಅಂದರೆ ಫುಡ್ ಬೇಗ ಬೇಗ ತಗೊಳ್ತದೆ. ಸೂರ್ಯನ ಕಿರಣ ಇದ್ರ ಮೇಲೆ ಬಿದ್ದ ಮೇಲೆ ಬಾಯಿ ಓಪನ್ ಆಕತಿ, ಕೆಳಗಡೆಯಿಂದನೇ ಆಹಾರ ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬಂದಮೇಲೆ ಇದು ಎಲ್ಲ ತಯಾರಿಸ್ಬಿಟ್ಟು ಮತ್ತೆ ಇದೇ ನಾಳದ ಮುಖಾಂತರ ಏನಾಗ್ತೈತಿ, ಬೇರೆ ಎಲ್ಲ ಗಿಡಗಳಿಗೂ ಕಳಿಸ್ತತಿ. ಅದು ನಿಮಗೆ ಗಮನದಲ್ಲಿ ಬರ್ಬೇಕು. ಏನು ಗೊತ್ತಾ, ಮೋಡ ಮುಸ್ಕಿದ ವಾತಾವರಣ ಇರ್ತೈತಲ್ಲ, ಗಿಡ ಬೆಳವಣಿಗೆ ಆಗಲ್ಲ, ಕರೆಕ್ಟಾ? ಔಷಧಿ ಹೊಡೆದ್ರೆ ಡೆವಲಪ್ಮೆಂಟ್ ಆಗಲ್ಲ, ಹೆಚ್ಚು ಬಿಸಿಲು ಹೊಡೆದ್ರೆ ಡೆವಲಪ್ಮೆಂಟ್ ಆಗಲ್ಲ. ಒಂದು ಕರೆಕ್ಟ್ ಟೆಂಪ್ರೇಚರ್ ನೋಡಿರಿ, ಬೇಗ ತಗೊಳ್ತದೆ. ಅಲ್ಲಿ ಏನು ಸಾಬೀನು ಆಗ್ತದ, ಸೂರ್ಯನ ಬೆಳಕು ಹೆಚ್ಚಿಗೆ ಆದರೂ ಉಪಯೋಗ ಇಲ್ಲ, ಕಡಿಮೆ ಇದ್ರೂ ಉಪಯೋಗ ಇಲ್ಲ ಅಂತ. ಕರೆಕ್ಟ್ ಅಲ್ವಾ? ಅವಾಗ ಚೆನ್ನಾಗಿ ಬರ್ತದೆ. ಇದು ಹಂಗೆ ಇದು ಹುಳುಗಳು ಬಾಳೆ ಕೀಟ ಜಾಸ್ತಿ ಇರ್ತದೆ. ಅಂದರೆ ನಾವು ಎರಡು ಕೆಲಸ ಮಾಡಿದೆ ಸರ್. ಕಳೆ ನಾವು ಇಷ್ಟು ಬೇಗ ಮೊಳಕೆ ಬರ್ತದೆ ನನ್ನ ಸರ್ವಿಸಲ್ಲೇ ನೋಡಿಲ್ಲ. ನನಗೆ ಆಶ್ಚರ್ಯ ಆಯ್ತು. ನಮ್ಮ ಸರ್ವಿಸ್ 20 ಡೇಸ್ ಬರುತ್ತೆ ಸರ್, ನಾನು ನೋಡಿದ್ದೀನಿ. 13 ದಿನ 13 ದಿನ ಇದಕ್ಕೆ ಅರ್ಲಿ ಬಂದತ್ತೆ ಅಂದ್ರೆ, ನೀವು ಈ ಬೀಜದ ಮೇಲೆ ಮಣ್ಣೈತಲ್ಲ, ಒಂದ್ 2 ಇಂಚ್ ಬಿದ್ದಿರ್ಬೋದು ಅಷ್ಟೇ, ಅದಕ್ಕೆ ಬೇಗ ಬಂದಿರೋದು. ಅಷ್ಟು ಇಲ್ಲ, ಅದೇ ಅಲ್ಲಿ ನೋಡಿದ್ನಲ್ಲ, 1 ಇಂಚ್ ಮಣ್ಣೈತೆ. ಇಷ್ಟು ಇದು ಬೇಗ ಡೆವಲಪ್ಮೆಂಟ್ ಆಗ ಕಾರಣ ಮೇನ್ ಅದೇ. ಹಿಂಗೆ ಮಾಡ್ಬೇಕು ನಾ ರೈತರು ಹೇಳೋದು. ಏನ್ ಮಾಡ್ತಾರೆ, ಈ ಬೀಜದ ಮೇಲೆ ಇಷ್ಟು ಮಣ್ಣು ಹಾಕ್ತಾರೆ, ಅದು ಮೊಳಕೆ ಆಗಿ ಆಗಿ ಮೇಲ್ಗಡೆ ಬರ್ಬೇಕಂದ್ರೆ ಇಷ್ಟು ದಪ್ಪ ಇರ್ತದೆ ಮೊಳಕೆ. ನೆಲ ಸಿಗಲಿಲ್ಲ ಅಂದ್ರೆ ನಿಮ್ಗೆ ಸೀರಕ್ಕೆ ಹೋಗ್ತದೆ ನೋಡಿ. ಈ ಬೆರಳು ಸೈಜ್ ಎಷ್ಟೈತಿ, ಸೀರಕ್ಕೆ ಹೋಗ್ತದೆ 45 ದಿನ ತಗೋತದೆ. ಇನ್ನೂ ಒಂದು ಏನಪ್ಪ ಅಂದ್ರೆ, ಹೊದಿಕೆ ಚೆನ್ನ ದಪ್ಪನ ಹುಚ್ಚಿರಿ ನೋಡು. ಹೊದಿಕೆ ಹೊಚ್ಚಿದ್ದೀನಿ ಸರ್. ಇದು ನೀವೆಲ್ಲ ವಿಡಿಯೋ ನೋಡಿ ಮಾಡಿರೋ? ನೋಡೇ ಮಾಡಿದ್ದೀನಿ ಸರ್. ಅದೇ ರೆಸಲ್ಟ್ ಸರ್. ಏನು ಹೇಳಿದ್ರೆ ಅಷ್ಟು ಮಾಡಿದ್ದೀನಿ, ಜೊತೆಗೆ ಮಧ್ಯೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಸರ್ ಅಂತ ನಿಮಗೆ ಹೇಳ್ಕೊಬಂದಿದ್ದೀನಿ. ರೈತ ಬಂದವರೆ, ನಂಗೆ ಭಾಳ ಖುಷಿ ಪಟ್ಟು ಯಾಕೆ ಕೈ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಬಿಗಿನಿಂಗ್ ಭಾಗ 1, 2, 3 ಎಲ್ಲ ವಿಡಿಯೋ ನೋಡಿ ಮಾಡಿದಾರಲ್ಲ, ಅದಕ್ಕೆ 19-20 ದಿನಕ್ಕೇ ಇದು ಹಿಂಗೆ ಬಂದಿರೋದು ಮೊಳಕೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಭಾಳ ಖುಷಿ ಸರ್, ಖಂಡಿತ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಸಾರ್ಥಕ ಅನಿಸ್ತು ನನಗೆ. ಖಂಡಿತ ಇದು ಮಾಡ್ರೆ ನೋಡ್ರಿ, ನಿಮ್ಮ ಸರ್ವಿಸ್ನಾಗೆ ಇಲ್ಲ ಅಂದರೆ ನಿಮ್ಮಷ್ಟು ವಯಸ್ಸು ನಮಗೆ ಆಗಿಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನನಗೆ ಇನ್ನೂ. ಅಯ್ಯೋ ಅಂದರೆ ಹುಲ್ಲು ಹಾಕ್ಬೇಕಾದ್ರು ಕಷ್ಟ ಅವ್ರಿಗೆ, ಆಳುಗಳಿಗೆ ಆಳುಗಳು ಜಗಳ ಮಾಡಿ ಹಾಕ್ಸ್ಕೊಂಡಿರೋ ಅವರು ಇದೆ ಸಾಹೇಬ್ರು ಹೇಳಿರಲ್ಲ. ಈಗ ನನಗೆ ಈಗ ಅನಿಸ್ತು, ನಂಗೊಂದು ಸಾಹೇಬ್ರು ಅಂತ ಮಾತು ಹೇಳಿದೆ, ಯಪ್ಪ ನಾನೇನು ಆರ್ ಎನ್ ಜಿ ಇದ್ದಿದ್ದೀನಿ, ಇವ್ರು ಯಾಕೆ ನನಗೆ ಬಳಸ್ತಾರಂತ. ಆ ನಾಲೆಡ್ಜ್ ನಾನು ಕೊಟ್ಟಿರೋದು ನೋಡ್ರಿ, ರಿಸಲ್ಟ್ ಹೆಂಗೆ ಸರ್. ನಿಮ್ಮ ಆಲ್ಮೋಸ್ಟ್ ನಿಮ್ಮನ್ನೇ ಫಾಲೋ ರಿಸಲ್ಟ್ ಹೆಂಗೆ ನೋಡಿ. ಏನು ದಿವಸ ನಿಮ್ಮನ್ನು ತಿನ್ನೇ ಇವ್ರು ಹೇಳೋದು ದಿವಸ ನಮ್ಗೆ ಗೊತ್ತಿಲ್ಲ. ನಮ್ಮ ಸೇವೆ ಎಲ್ಲಿ ಆಯ್ತಾ? ರೈತ ಬಾಂಧವ ಚಂದ್ರಕಾಂತ್ ಸರ್ಗೆ ಒಂದು ವಿಶೇಷವಾದ ಧನ್ಯವಾದ ಹೇಳ್ಬೇಕು. ಯಾಕಂದರೆ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ್ದೆ ಇಂಥ ರೈತರಿಗೋಸ್ಕರ, ಗೊತ್ತಿಲ್ಲದವ್ರು. ಯಾಕಂದರೆ ಇದು ಆನ್ಲೈನ್ ಎಜುಕೇಷನ್ ಇಡೀ ವರ್ಲ್ಡಲ್ಲಿ ಯಾರಾದರೂ ತಗೋಬೋದು. ಇದನ್ನೇ ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಾಕ್ತೀನಿ, ವರ್ಲ್ಡ್ ಬರ್ತದೆ, ಇಡೀ ವರ್ಲ್ಡಲ್ಲಿ ಯಾರಾದರೂ ನೋಡ್ತಾರೆ ಸರ್. ಹಂಗೆ ಮಾಡೋದು, ಪಾಕಿಸ್ತಾನ ಸೈಂಟಿಸ್ಟ್ ಎಲ್ಲ ಮೊನ್ನೆ ಕಾಲ್ ಮಾಡಿದ್ರೆ ಮಾಡೋಕ್ಕೆ ತೋರಿಸ್ತೀನಿ. ನಮ್ಮ ಪಾಕಿಸ್ತಾನ ಸೈಂಟಿಸ್ಟ್ ಎಲ್ಲ ಯಾಕೆ ಮೆಟಲಾಕ್ಸಿಲ್ ಸಿ ಒ ಸಿ ರೆಕಮೆಂಡ್ ಮಾಡ್ಬಾರ್ದು ಅಂತ ಆಡೇ ಕಳಿಸಿದ್ದು. ಇದೇ ಉದ್ದೇಶಕ್ಕೆ ಇಂಗ್ಲೀಷ್ ಬರ್ತದೆ, ಅದು ಇಡೀ ವರ್ಲ್ಡಲ್ಲಿ ಎಲ್ಲರಿಗೂ ತಿಳಿತದೆ. ನಮ್ಗೆ ಭಾಳ ಖುಷಿ ಪಾಯ್ತು. ಯಾಕಂದರೆ ಒಂದು ಒಂದು ಬೀಜ ಹಾಕಿದಾಗ ಅದು ಪ್ರತಿಫಲ ಸಿಕ್ತದಲ್ಲ, ಅದು ನಂಗೆ ಅಷ್ಟು ಖುಷಿ ಆಯ್ತು. ಆ ವಿಡಿಯೋಗಳು ನೋಡಿ ಕರೆಕ್ಟಾಗಿ ಮಾಡಿದಾರಲ್ಲ, ನಿಜವಾಗ್ಲೂ ರಿಸಲ್ಟ್ ಇದು. ಯಾರನ್ನೂ 19 ದಿನಕ್ಕೆ ಮೊಳಕೆ ಬರ್ತದಂದ್ರೆ ಯಾರೂ ನಂಬಲ್ಲ. 13 ದಿನಕ್ಕೆ ನಂಬಿಕೆ ಮೇಲ್ಗಡೆ ಬರುತ್ತೆ ಅಂದರೆ, ಟಾಪ್ ಆಫ್ ದ ಬಾಡಿ ಮೇಲ್ಗಡೆ ಬರುತ್ತೆ ನಂಬಲ್ಲ. ಅದು ಕಾರಣ ಏನಂದರೆ ಸಮತೋಲನ ಇದು ವಹಾಣೆ. ಆ ವಿಡಿಯೋದಲ್ಲಿ ಏನು ಹೇಳಿದಾರೆ ಅದೇ ರೀತಿ ಕರೆಕ್ಟಾಗಿ ಮಾಡಿದ್ದಾರೆ ಬಂತು. ಬಟ್ ನನಗೆ ಒಂದು ಅಳಕಿತ್ತು ಏನಪ್ಪ ಅಂದರೆ, ಹಿಂಗೆ ಮಾಡಿಬಿಡ್ತಾರೋ ಏನು, 7 ಎಕರೆ ಶುಂಠಿ ಹಾಕ್ತಾರಂತೆ, ನಾನು ಇವ್ರಿಗೆ ಮುಟ್ಟಕ್ಕಾಗ್ತಲ್ಲ, ಭಾಳ ಬೇಜಾರು ಅನ್ಸುತ್ತೆ ಸರ್ ನನಗೆ. 7 ಅಂತಂದಾಗ ಎಕ್ಸ್ಟೆಂಡ್ ಜಾಸ್ತಿ ಇದೆ, ನಾನು ಬರಲೇಬೇಕು, ಬಂದೇ ಬರ್ತೀನಿ. ನನಗೆ ಅನ್ಸುತ್ತೆ 7 ಎಕರೆ ಅಂತ ಅಂದಾಗೆ ಹೆಂಗೆ ಮಾಡ್ತಾರೋ ಪಾಪ, ಇವ್ರಿಗೆ ಏನಾದರೂ ಬರೋಕಲ್ಲ. ನಿಜವಾಗ್ಲೂ ನನ್ನ ಅನುಪಸ್ಥಿತಿ ಇಲ್ಲ ಇದ್ದಾಗೂ ಕೂಡ ಕರೆಕ್ಟಾಗಿ ಮಾಡಿದಿರಿ. ಆದರೆ ಇನ್ನು ಮುಂದೆ ನಾನು ಪ್ರಾಮಾಣಿಕವಾಗಿ ನಿಮ್ಮನ್ನು ಒಳ್ಳೆಯ ಒಬ್ಬ ಮಾದರಿ ರೈತನಾಗಿ ಬೆಳೆಯೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕೋ ನಮ್ಮ ಧ್ಯಾನವನ್ನು ಖಂಡಿತ ನಿಮಗೆ ದಾರ ಹಾಕಿ. ಥ್ಯಾಂಕ್ ಯು ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್.